ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಶನಿವಾರ ಬೆಳಗ್ಗೆ ಆ ಐದೂವರೆಗೆ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲಾ ಪ್ರಿಪರೇಷನ್ ಎಲ್ಲ ಶುಕ್ರವಾರನೇ ಮಾಡ್ಕೊಂಡು ಇವತ್ತು ಶನಿವಾರ ಬೆಳಿಗ್ಗೆ ಎದ್ದು ಗಾಡಿ ಪೂಜೆಯನ್ನ ಮಾಡ್ತಾ ಇದೀವಿ ಹಿಂದಿನ ದಿನನೇ ಕಾರ್ ಎಲ್ಲ ತೊಳೆದು ಎಲ್ಲಾ ಕ್ಲೀನ್ ಮಾಡಿ ಇಟ್ಟಿದ್ವಿ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆನೆ ಸೊ ಅದ್ರದ್ದೇನು ನಾನ್ ವ್ಲಾಗ್ ನ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಜಸ್ಟ್ ಇವತ್ತು ಪೂಜೆ ಮಾಡಿ ಮನೆಯಿಂದ ಹೊರಡದ್ ಮಾತ್ರ ವ್ಲಾಗ್ ನ ಮಾಡ್ತಾ ಇದೀನಿ ಅಷ್ಟೇನೆ ಸೊ ನಮ್ ಮನೆ ದೇವ್ರ್ ಬಂದ್ಬಿಟ್ಟು ಮೇಲ್ಕೋಟೆ ಅಂಡ್ ಮೇಲ್ಕೋಟೆಯಲ್ಲಿ ಯೋಗ ಸ್ವಾಮಿ ಗಂಡ ದೇವ್ರು ಅಮ್ಮನ್ ಮನೆ ದೇವ್ರಿದು ಅಂಡ್ ಅದಾದ್ಮೇಲಿಂದ ಹೆಂಡದೇವ್ರು ಬಂದ್ಬಿಟ್ಟು ಕಣಕೂರಮ್ಮ ಅಂತ ಭೋಗಾದಿ ರೋಡ್ ಗಂಗಸಂದ್ರದಲ್ಲಿ ನಮ್ಮ ಮನೆ ದೇವ್ರಿರೋದು ಸೊ ನಾವ್ ಆಲ್ಮೋಸ್ಟ್ ಒನ್ ನೈಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದ್ರಿಂದ ಸೊ ಮತ್ತೆ ರಿಟರ್ನ್ ಆಗ್ಬೇಕಿತ್ತು ನಾವು ಭದ್ರಾವತಿಗೆ ಸೊ ಹಾಗಾಗಿ ಬೆಳಗಿನ ಜಾವ ಬೇಗ ಬಿಟ್ವಿ ಆಲ್ಮೋಸ್ಟ್ ನಾವ್ ಒಂದು ಮೇಲ್ಕೋಟೆಗೆ ಒಂದು ಹತ್ ಗಂಟೆ ಅಷ್ಟೊತ್ತು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ರೀಚ್ ಆದ್ವಿ ಬಟ್ ಒಂದ್ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂದ್ರೆ ಇನ್ನು ಬೇಗ ಹೊರಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಪಾಪು ಸ್ನಾ ಪಾಪು ಸ್ನಾನ ನಮ್ಮ ಸ್ನಾನ ಟಿಫನ್ ರೆಡಿ ಮಾಡ್ಕೊಬೇಕು ಮನೆಯಲ್ಲಿ ಪೂಜೆ ಮಾಡಿ ಹೋಗ್ಬೇಕು ಇದೆಲ್ಲ ಇತ್ತಲ್ಲ ಹಾಗಾಗಿ ಅಂಡ್ ಆಲ್ಸೋ ಹೋಗ್ತಾ ದಾರಿ ನಾವೆಲ್ಲೂ ಸ್ಟಾಪ್ ಮಾಡ್ಲಿಲ್ಲ ಹಸಿ ಕರೆ ಗಂಡಸಿ ಆದ್ಮೇಲೆ ಒಂದ್ ಕಡೆ ಸ್ಟಾಪ್ ಮಾಡಿದ್ವಿ ಒಂದ್ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಯಾಕೆಂದ್ರೆ ಬೆಳಗ್ಗೆ ಇದ್ದವ್ರು ಹಾಗೆ ಹೊರಟಿದ್ವಿ ಏನು ತಿಂದಿರ್ಲಿಲ್ಲ ಏನು ಕುಡ್ದಿರ್ಲಿಲ್ಲ ಅಷ್ಟೊತ್ತಿಗೆನೆ ಹಾಗಾಗಿ ಮನೆಯಲ್ಲೇ ಅಮ್ಮ ಒಂದ್ ಸ್ವಲ್ಪ ತಿಂಡಿಗೆ ಪಲಾವ್ ಮತ್ತೆ ಕಾಫಿ ಎಲ್ಲ ಮಾಡ್ಕೊಂಡಿದ್ರು ಸೊ ಇಲ್ಲಿ ನಾವು ಕಾಫಿ ಮಾತ್ರ ಕುಡಿದ್ವು ಅಂಡ್ ಅದಾದ್ಮೇಲಿಂದ ಚಂದ್ರಾಯಪಟ್ನ ರೀಚ್ ಆದ್ಮೇಲೆ ಒಂದ್ ಸ್ವಲ್ಪ ಫ್ಲವರ್ಸ್ ಬೇಕಿತ್ತು ಹೂ ಬೇಕಿತ್ತು ದೇವರಿಗೆಲ್ಲ ಹೂ ತಗೋಬೇಕಿತ್ತು ನಾವ್ ಯೂಶಲಿ ಏನಂದ್ರೆ ಮನೇಲೆನೆ ಹಣ್ಣುಕಾಯಿ ಎಲ್ಲಾನು ತಗೊಂಡ್ಬಿಡ್ತಿವಿ ಅಹ್ ಹಣ್ಣುಕಾಯಿ ಮತ್ತೆ ಅಹ್ ದೇವ್ರಿಗೆ ಸೀರೆ ಮಡ್ಲಕ್ಕಿ ಇದನ್ನೆಲ್ಲ ಮನೆಯಲ್ಲೇ ತಗೊಂಡ್ ಹೋಗ್ತೀವಿ ಜಸ್ಟ್ ಹೂವು ಮಾತ್ರ ಹೊರಗ್ ತಗೋತೀವಿ ಅಷ್ಟೇನೆ ಗಂತ್ ಕಡ್ಡಿ ಎಲ್ಲಾನು ಒಂದ್ ಪ್ಯಾಕ್ ಮಾಡಿ ಸಪ್ರೇಟ್ ಸಪ್ರೇಟ್ ಪ್ಯಾಕ್ ಮಾಡಿ ಬಿಡ್ತೀವಿ ಸೊ ಅಹ್ ಇಲ್ಲಿ ಚನ್ನೈಪಟ್ಟಣದಲ್ಲಿ ಒಂದ್ ಸ್ವಲ್ಪ ಹೂ ತಗೊಳೋಣ ಬೆಳಗ್ಗೆನೆ ಫ್ರೆಶ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡು ಅದಾದ್ಮೇಲೆ ಶ್ರವಣ್ ಬೆಳಗ್ ನಾವು ಹೋಗಿದ್ವಿ ಸತಿ ಸೊ ಅಲ್ಲೇ ಒಂದ್ ಕಡೆ ದಾರಿ ನೆನೆಸ್ಬಿಟ್ಟು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ವಿ ಸೊ ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ವಿ ನನಗೆ ತುಂಬಾ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ ಹೋಗೋಕೆ ಮುಂಚೆನೆ ಪರವಾಗಿಲ್ಲ ತಿನ್ನೋಣ ಅಂತ ಹೇಳಿ ತಿನ್ವಿ ಅಂಡ್ ನಾವು ಮೇಲ್ಕೋಟೆಗೆ ಬರೋಷ್ಟಿಗೆ ನಾನು ಹೇಳ್ದಂಗೆ ಒಂದ್ ಹತ್ತುವರೆ ಆಗಿತ್ತು ಸೊ ಅಲ್ಲಿಗೆ ಬಂದ್ಮೇಲೆ ಫಸ್ಟ್ ನಾವು ಕೊಳದ ಹತ್ರ ಹೋದ್ವಿ ಯಾಕೆಂದ್ರೆ ನಮ್ಮಲ್ಲಿ ಯೂಶಲಿ ಸ್ನಾನ ಮಾಡ್ಬೇಕು ಕೊಳದಲ್ಲಿ ಬಟ್ ನಾವ್ ಮಾಡ್ಲಿಲ್ಲ ನನ್ ತಂಗಿ ಮಾಡ ಅಷ್ಟೇನೆ ನಾವು ಬರೀ ಮಕ ತೊಳಕೊಂಡ್ ನಾನಗಗೂ ಒಂಚೂರು ಮಖ ತೊಳ್ದು ಕೈ ಕಾಲ್ ತೊಳಿತಾ ಇದ್ದೆ ಅಷ್ಟೇನೆ ಅಂಡ್ ಇದು ನನ್ನ ತಂಗಿ ಹರ್ಕೆ ಹೊತ್ಕೊಂಡಿದ್ಲು ಅಂದ್ರೆ ಅವಳು ಫಸ್ಟ್ ಜಾಬ್ ಅವಳಿಗೆ ಜಾಬ್ ಸಿಕ್ಕಿದ ತಕ್ಷಣ ಫಸ್ಟ್ ಸ್ಯಾಲ್ರಿಲಿ ನಾನ್ ಮನೆ ದೇವ್ರಿಗೆ ಬರ್ತೀನಿ ಅಂತ ಅನ್ಕೊಂಡಿದ್ಲಂತೆ ಸೊ ಅವಳಿಗೆ ಜಾಬ್ ಕೂಡ ಒಳ್ಳೆ ಕಡೆ ಸಿಕ್ಕಿದೆ ಅಂಡ್ ಆಲ್ಸೋ ಈ ಸತಿ ಹೋಗ್ಲೇಬೇಕು ಫಸ್ಟ್ ಸ್ಯಾಲ್ರಿಲಿ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿ ಹೊರಟಿದ್ದು ಸೊ ಇಲ್ಲಿ ಅವಳು ನಾನ್ ಮನೇಲಿ ಸ್ನಾನ ಮಾಡಲ್ಲ ನಾವೆಲ್ಲ ಬೆಳಗ್ಗೆ ಸ್ನಾನ ಸ್ನಾನ ಮಾಡ್ಕೊಂಡ್ ಬಂದ್ವಿ ಬಟ್ ಅವಳು ನಾನು ಅಲ್ಲೇ ಕಲ್ಯಾಣಿಲ್ ಮಾಡ್ತೀನಿ ಕಲ್ಯಾಣ ಮಾಡ್ತೀನಿ ಅಂತ ಅಂದ್ರು ಬಟ್ ತುಂಬಾ ಕೋಲ್ಡ್ ಇತ್ತು ನೀರು ಯೂಶಲಿ ಅಲ್ಲೆಲ್ಲ ತುಂಬಾ ತಣ್ಣಗಿರುತ್ತೆ ಅಂಡ್ ಎಂಟೂವರೆ ಆಗಿದ್ರು ಕಾಫಿ ಕುಡಿಯೋ ಸ್ಟಾಪ್ ಮಾಡಿದಾಗ ಅಷ್ಟು ಚಳಿ ಇತ್ತು ಇಲ್ಲಿ ಇನ್ನೂ ಕೋಲ್ಡ್ ಇತ್ತು ಬಟ್ ಅವಳು ಹೆಂಗೋ ಅತ್ಲಕ್ ಸ್ನಾನ ಮಾಡ್ಕೊಂಡ್ಲು ಒಂದ್ ಮೂರ್ ಚೊಂಬು ಬಗ್ಗಿಸ್ಕೊಂಡ್ಲು ಅಂಡ್ ಅದಾದ್ಮೇಲೆ ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದೀವಿ ನಾನು ಅಮ್ಮ ಸೊ ಫಸ್ಟ್ ನಾವು ಮನೆ ದೇವ್ರಿಗೆ ಹೋಗಕ್ ಮುಂಚೆ ನಮ್ದು ಯೋಗ ನರಸಿಂಹಸ್ವಾಮಿ ಸೊ ಅಲ್ಲಿಗೆ ಹೋಗಿ ಮುಂಚೆ ಫಸ್ಟ್ ನಾವು ಗಂಗೆ ಪೂಜೆಯನ್ನ ಮಾಡ್ಕೊಳ್ಳೋದ್ ರೂಢಿ ಯಾವಾಗ್ಲೂನು ಸೊ ಫಸ್ಟ್ ಕಲ್ಯಾಣ ಇಲ್ಲಿ ಪೂಜೆ ಮುಗಿಸಿ ಅದಾದ್ಮೇಲಿಂದ ಹೋಗ್ವಿ ಸೊ ಇಲ್ಲಿ ನಾನು ಅಮ್ಮ ನನ್ನ ತಂಗಿ ನಮ್ಮ ಮನೆಯವರೆಲ್ಲ ಪೂಜೆ ಮಾಡ್ಕೊಂಡ್ವಿ ಅಂಡ್ ಅದಾದ್ಮೇಲೆ ಒಂದ್ ಸ್ವಲ್ಪ ಅಲ್ಲೇ ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಮನೇಲಿ ಏನು ರೆಡಿ ಆಗಿ ಹೋಗಿರ್ಲಿಲ್ಲ ಯಾಕಂದ್ರೆ ಇಲ್ಲಿಂದನೆ ರೆಡಿ ಆಗಿ ಹೋದ್ರೆ ನೀಟಾಗಿ ಫ್ರೆಶ್ ಆಗಿ ಅನ್ಸಲ್ಲ ಅಂಡ್ ಎಂತರ ಸಿಡಿ ಸಿಡಿ ಆಗ್ತಾ ಇರತ್ತೆ ಟ್ರಾವೆಲ್ ಮಾಡಿರ್ತಿವಿ ಫ್ರೆಶ್ನೆಸ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಒಂದು ಮಾಯ್ಚರೈಸರ್ ಹಚ್ಕೊಂಡ್ ಹೋಗಿದ್ದೆ ಅಷ್ಟೇ ಅಂಡ್ ಅಲ್ಲಿ ಹೋಗಿ ಕಾರಲ್ಲಿ ಎಲ್ಲಾ ರೆಡಿ ಆಗಿ ಪಟ ಪಟ ಅಂಡ್ ಇಲ್ಲಿ ಫಸ್ಟ್ ನಾವು ಯೋಗನಂದ ಸಿಂಗ್ ಸ್ವಾಮಿಗ್ ಹೋಗಿ ಆಮೇಲೆ ಚಲೋ ನಾರಾಯಣನ್ ಹೋಗೋದು ಸೊ ಇಲ್ಲಿ ನಾವು ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೆಲ್ಲ ಇದಾರಲ್ಲ ಇವ್ರನ್ನೆಲ್ಲ ನೋಡಿ ನಮ್ಮ ಪಾಪು ತುಂಬಾ ಗಾಬರಿ ಆದ್ಲು ಮುಟ್ಟಿ ಮುಟ್ಟಿ ಅವಳಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲ ಬರ್ತಾರಲ್ಲ ನೋಡಿ ಜಾಸ್ತಿನೇ ಆಳೋಕ್ ಸ್ಟಾರ್ಟ್ ಮಾಡಿದ್ಲು ಅಂಡ್ ಅವಳಿಗೆ ಲಂಗ ಬ್ಲೌಸ್ ಹಾಕಿ ಎರಡು ಜುಟ್ಟ ಹಾಕಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅವತ್ತು ಒಂಥರ ನನ್ಗೆ ನನ್ನ ಮಗಳ್ ಚೆನ್ನಾಗಿದ್ದಾಳೆ ಅಂತ ಅನ್ನೋ ತರ ಅನ್ನಿಸ್ತಿದ್ದು ಸೊ ಅವಳು ಕೂಡ ತುಂಬಾ ಚೆನ್ನಾಗಿದ್ಲು ಅಂಡ್ ನಾವ್ ಅನ್ಕೊಂಡಂಗೆ ಈ ಸತಿ ತುಂಬಾ ಚೆನ್ನಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಒಂಥರ ಮನ್ಸಿಗೆ ತೃಪ್ತಿ ಅನ್ನಿಸ್ತು ಈ ಸತಿ ದೇವ್ರನ್ನ ಮಾಡಿದ್ ನಾವು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಫೀಲ್ ಅಲ್ಲಿ ಹೋದ್ಮೇಲೆ ಯೂಶ್ವಲಿ ನಮಿಗೆ ಮನೆ ದೇವ್ರಿಗೆ ಹೋದಾಗೆಲ್ಲ ಹಂಗೆ ಅನ್ಸುತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಇರತ್ತೆ ಅಲ್ಲಿ ಅಂಡ್ ನಂಗೆ ಸಖತ್ ಖುಷಿ ಆಗ್ತಾ ಇರತ್ತೆ ನಮ್ ಫ್ಯಾಮಿಲಿ ಇರೋರು ಎಲ್ರಿಗೂ ಹಂಗೆನೆ ಸೊ ನಮಿಗೆ ಮನೆ ದೇವ್ರಿಗೆ ಹೋಗೋದು ಒಂದ್ ಪೂಜೆ ಮಾಡೋದು ಅಂದ್ರೆ ತುಂಬಾ ಖುಷಿ ಅಂಡ್ ಇಲ್ಲಂತೂ ನಂಗಂತೂ ತುಂಬಾನೇ ಮನ್ಸಿಗೆ ಹಿತ ಅನ್ನಿಸ್ತು ಅಂಡ್ ನಂಗಂತೂ ಸಖತ್ ಖುಷಿ ಆಯ್ತು ಈ ಸತಿ ನಮ್ ಪಾಪು ಜೊತೆ ಬೇರೆ ಹೋಗಿದ್ದೆ ಅಂಡ್ ಅದು ಕೂಡ ತುಂಬಾ ಸ್ಪೆಷಲ್ ನಮ್ಗೆ ಈ ಸತಿ ಅವ್ಳಿಗೂ ದೇವ್ರನ್ನ ತೋರಿಸ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಬಂದ್ವಿ ಅಂಡ್ ಪಾಪು ಕೈಲಿ ನಾವು ಇಡೀ ಹೊನ್ನು ಅಂತ ಹಾಕ್ಸಿದ್ವಿ ಅಂದ್ರೆ ಅವಳ ಕೈಯಲ್ಲಿ ಮೂರ್ ಇಡೀ ಮೂರ್ ಸತಿ ಅವಳದು ಇಡೀ ಫುಲ್ ಕಾವಿನ ದೇವ್ರ ಗುಂಡಿಗೆ ಹಾಕ್ಸೋದು ಅದೆಲ್ಲ ಮಾಡ್ಬೇಕು ಅಂತ ನಮ್ಮ ಅಮ್ಮ ಹೇಳಿ ಈ ಸತಿ ತಗೊಂಡ್ ಹೋಗಿದ್ವಿ ಅಂಡ್ ಇದು ಯೋಗ ಸ್ವಾಮಿ ಟೆಂಪಲ್ ಒಳಗಡೆ ಸೊ ನಾವು ಹೊರಗಡೆ ಒಳಗಡೆ ಫುಲ್ ಗರ್ಭಗುಡಿಲೆಲ್ಲಾ ವಿಡಿಯೋ ಮಾಡಕ್ ಆಗುದಿಲ್ಲ ಜಸ್ಟ್ ಆಚೆ ಕಡೆ ಏನು ನಾವ್ ಎಂಟ್ರಿ ಆಗ್ತಿವಲ್ವಾ ಅಲ್ಲಿ ಮಾತ್ರ ವಿಡಿಯೋನ ಮಾಡ್ಕೊಂಡೆ ಸೊ ತುಂಬಾ ಚೆನ್ನಾಗಿತ್ತು ಟೆಂಪಲ್ ಯಾವಾಗ್ಲೂ ಅಲ್ಲಿಗೆ ಹೋದ್ರೆ ನಾನು ಹೇಳ್ದಂಗೆ ಪಾಸಿಟಿವ್ ವೈಬ್ಸ್ ಒಂಥರ ಗುಡ್ ವೈಬ್ಸ್ ತರ ನಮಗ್ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಬಟ್ ಲ್ಲ ಒಂದ್ ಸ್ವಲ್ಪ ಕಾಟ ಅಂಡ್ ನಂಗ್ ಭಯನೂ ಇತ್ತು ನಮ್ ಪಾಪು ಏನ್ ಮಾಡ್ತಾಳೆ ಅಂತ ಬಟ್ ಏನಿಲ್ಲ ಅವಳ ಆರಾಮಾಗ್ ಬಂದ್ಲು ಬರ್ತಾ ನಿದ್ದೆ ಮಾಡ್ಬಿಟ್ಲು ಅಂಡ್ ನಾವ್ ಒಂದ್ ಸ್ವಲ್ಪ ಇಲ್ಲಿ ಪುಳಿಯೋಗರೆ ನ ತಗೊಂಡ್ವಿ ಗೊತ್ತಿಲ್ಲ ಅಲ್ಲಿ ಕೊಟ್ಟ ಚೆನ್ನಾಗಿತ್ತು ಮನೇಲಿ ಇನ್ನೂ ನಾವ್ ಟ್ರೈ ಮಾಡಿಲ್ಲ ಒಂದು ಬಾಟಲ್ ಎರಡ್ ಪ್ಯಾಕೆಟ್ ತಗೊಂಡ್ವಿ ಸೊ ನಮ್ ಫ್ರೆಂಡ್ ನನ್ ತಂಗಿ ಫ್ರೆಂಡಿಗೆ ಏನೋ ಬೇಕು ಅಂತ ತಗೊಂಡ್ಲು ನಾವು ಒಂದ್ ಪ್ಯಾಕೆಟ್ ಮನೆಗ್ ತಗೊಂಡ್ಬಂದ್ವಿ ಅದಾದ್ಮೇಲೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನನೂ ಇದೆ ಅಲ್ಲಿ ಕೂಡ ಬಂದು ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಚಲೋ ನಾರಾಯಣ ಸ್ವಾಮಿ ಟೆಂಪಲ್ ಗೆ ಹೋಗ್ವಿ

ಅಂಡ್ ಅಲ್ಲಿಂದ ನಾವು ಚಲೋನಾರಾಯಣ ಸ್ವಾಮಿ ಟೆಂಪಲ್ ಗೆ ಹೋದ್ವಿ ಸೊ ಅದು ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗ್ಬೇಕಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಹೇಗೋ ದರ್ಶನ ಮುಗಿಸ್ಕೊಂಡ್ವಿ ಇಲ್ಲಾಂದ್ರೆ ಮೂರುವರೆ ತನಕ ಕಾಯ್ಬೇಕಿತ್ತು ನಾವು ಒಂದೂವರೆ ಅಷ್ಟೊತ್ತಿಗೆ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನಮ್ಮ ಪಾಪಗೆ ಒಂದ್ ಸ್ವಲ್ಪ ಆಟ ಸಾಮಾನು ತಗೊಂಡೋಗೋಣ ಅಂತ ಹೇಳಿ ಇಲ್ಲಿ ಒಂದೆರಡು ಆಟ ಸಾಮಾನ್ ಕೂಡ ತಗೊಂಡ್ವಿ ಅಂಡ್ ಮನೆಗೆಲ್ಲ ಕಾರ ಮಂಡಕಿಯೆಲ್ಲ ಹೋಗ್ತಾರಲ್ಲ ಯೂಶಲಿ ಅದೇ ರೀತಿ ನಾವು ಕೂಡ ನಮ್ಮ ಮನೆಗೆಲ್ಲ ಕಾರ ಮಂಡಕಿ ಎಲ್ಲ ತಗೊಂಡು ಬಂದ್ವಿ ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ಹೆಣ್ ಹೆಣ್ ದೇವರಿಗೆ ಈ ಸತಿ ನಮ್ಮ ಮನೆ ದೇವರು ಹೆಣ್ ದೇವ್ರ ಹತ್ರ ಪೂರೋಹಿಕ ಇರ್ಲಿಲ್ಲ ಅವ್ರ ಮನೇಲಿ ಏನೋ ಸೂಟ್ಕ ಅಂತ ಹೇಳಿ ನಾವೇ ಪೂಜೆ ಮಾಡ್ಕೊಂಡ್ ಬಂದಿದ್ದು ಅದಿನ್ನೂ ಮನ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು ಈ ಸತಿ ನಮ್ಗೆ ಸೊ ನಮ್ಮ ಮನೆ ದೇವ್ರು ಹೆಣ್ಮೇವ್ ಹೆಣ್ ದೇವ್ರಿಗೆ ಬಂದಿದೀವಿ ಇವಾಗ ಪೂಜೆ ಮುಗಿಸ್ಕೊಂಡ್ ಬಂದ್ವಿ ಮೇಲ್ಕೋಟಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ಸೊ ಸ್ವಲ್ಪ ಲೇಟ್ ಆಯಿತು ಲಾಸ್ಟ್ ಚಲುನಾರಾಯಣ ಸ್ವಾಮಿ ಟೆಂಪಲ್ ಅಲ್ಲಿ ದರ್ಶನ ಲೇಟ್ ಆಯಿತು ಅಂದ್ರೆ ಕ್ಲೋಸ್ ಮಾಡೋ ಟೈಮಿಗೆ ಹೋಗ್ಬಿಟ್ವಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಕಣ್ಕೂರಮ್ಮ ದೇವಸ್ಥಾನ ಸೊ ಬೋಗಾದಿ ರೋಡಲ್ಲಿ ನಮ್ಮದು ಗಂಗಸಂದ್ರ ಅಂತ ಇದೆ ಊರು ಆ ಊರಲ್ಲಿ ಬರೋದು ಇದು ಕಣ್ಕೂರಮ್ಮ ದೇವರು ಸೊ ಇಲ್ಲಿಗೆ ಬಂದ್ವಿ ಇಲ್ಲಿ ಪೂಜಾರಿ ಎಲ್ಲ ಇದು ತುಂಬ ಒಂಥರ ಕಾಡು ಒಳಗೆ ಬಂದು ದೇವರು ಕೂತ್ಕೊಂಡಿರೋ ಅಂತ ಹೇಳ್ತಾರೆ ಮೆದೇಲಿ ಬಂದು ಕೂತಿರೋದಂತೆ ಸೊ ಇಲ್ಲಿ ಪೂಜೆ ಮಾಡೋದಕ್ಕೆ ಪೂಜಾರಿಗೆ ಬಂದು ಫೋನ್ ಮಾಡಬೇಕು ನಾವು ಇಲ್ಲಿ ನಂಬರ್ ಹಾಕಿದ್ದಾರೆ ಫೋನ್ ಮಾಡಿದರೆ ಅದು ಸ್ವಿಚ್ ಆಫು ಇನ್ನೊಂದು ಇನ್ವ್ಯಾಲಿಡ್ ಅಂತ ಇದೆ ಸೊ ಈಗ ನೋಡಬೇಕು ಪೂಜಾರನ್ನು ಹುಡುಕ್ಬೇಕು ಸೊ ಇವಾಗ ಸೃಷ್ಟಿ ಅವರು ಮತ್ತು ಅವರು ಅಥವಾ ಕೀರ್ತನವರು ಅವರು ಊರೊಳಗೆ ಹೋಗಿ ಪೂಜಾರನ್ನ ಕರ್ಕೊಂಬರ್ತಾರೆ ಪೂಜೆ ಮುಗಿಸ್ಕೋಬೇಕು ಆ್ಯಂಡ್ ನಮ್ಮ ಕೀರ್ತನ ಅವರು ಇಲ್ಲಿ ಕಾಲು ತೊಳ್ಕೊತಿದ್ದಾರೆ ತಡೀರಿ ತೋರಿಸ್ತೀನಿ ನೋಡಿ ಇದು ಮಕ್ಕ ಎಲ್ಲ ತೊಳ್ಕೊಂಡು ಇಲ್ಲಿ ಕೈಕಾಲು ಮುಖ ತೊಳ್ಕೊತಿದ್ದಾರೆ ನನ್ನ ಹಸ್ಬೆಂಡ್ ನೋಡ್ರಿ ಅಲ್ಲಿ ಅಯ್ಯೋ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ ಇವ್ರ ಹತ್ಲಾಗೆ ತಿರುಗ್ರಿ ಕಡೆ ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ ಇದು ನಮ್ಮ ಮನೆ ದೇವಸ್ಥಾನ ನಮ್ಮ ಮನೆ ದೇವರು ದೇವಸ್ಥಾನ ಇದು ಸೊ ಆ ನಂಬರ್ಗೆ ಫೋನ್ ಮಾಡ್ತಾಯಿದ್ದೀವಿ ಹೋಗ್ತಾ ಇಲ್ಲ ಸೊ ಕಾಯಬೇಕು ಏಟ್ ಮಾಡಬೇಕು ಸೊ ಇಲ್ಲಿ ಸುತ್ತ ಬರೀ ಗದ್ ಹೊಲ ಗದ್ದೆ ಆಮೇಲೆ ಈ ಥರ ಬಂಡೆ ಈ ಥರನೇ ಇರೋದು ಬೇರೇನೂ ಇಲ್ಲ ಇಲ್ಲಿ ಯಾರೂ ಇಲ್ಲ ನೋಡ್ಬೇಕು ಇವಾಗ ಏನು ಮಾಡೋದಪ್ಪ ಅಂತ ಇಲ್ಲ ಟೊಮೊಟೊ ನೋಡ್ರಿ ಆ ಲಾಸ್ಟ್ ಟೈಮ್ ಬಂದಾಗ ಏನಾಕಿದ್ರು ಈ ಸತಿ ಬಂದಾಗ ಏನ್ ಹಾಕಿದ್ರು ಅಂತ ಎಲ್ಲಾನು ಹೇಳ್ತಿದಾರೆ ಸೂತ್ ಕಂತೆ ಬರಲ್ಲಂತೆ ಸೊ ಕೀ ಕೊಟ್ಟಿದ್ದಾರೆ ನಮ್ಗೆ ಕೀ ಸಿಕ್ಕಿದೆ ಸೊ ಅದಕ್ಕೆ ನಾವೇ ಪೂಜೆ ಮಾಡ್ಕೊಳ್ಳೋಣ ಅಂತ ಗರ್ಭಗುಡಿಗೆಲ್ಲಾ ಹೋಗಲ್ಲ ನಾವ್ ತಂದಿರೋ ಕೀ ಸೀರೆ ಎಲ್ಲಾ ತಾಯಿಗೆ ಒಪ್ಪಿಸ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ಗುಡ್ಸ್ಕೋತೀವಿ ಇವಾಗ ಹೋಯ್ ಇವಾಗೇಲೆ ಅಲ್ಲಿ ಇದ್ರ ಹತ್ರ 안 놓을 거 상관 안 되겠다. 응. ಅಂಡ್ ನಾವೇ ಇಲ್ಲಿ ಒಂದ್ ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊಂಡ್ವಿ ದೇವಸ್ಥಾನದ ಸುತ್ತ ಒಂದು ಸ್ವಲ್ಪ ಕಸ ಗುಡ್ಸ್ಬಿಟ್ಟು ಬಾಗಿಲೆಲ್ಲ ತೊಳ್ದು ನಾನು ನನ್ನ ತಂಗಿ ಇಬ್ರು ಕೂಡ ಅರ್ಶನಾ ಕುಂಕುಮ ಹಚ್ಚೋದು ಬಾಗಿಲೆಲ್ಲ ತೊಳ್ಕೊಳ್ಳೋದು ಅಂಡ್ ಹೊಸ್ಲಿಗೆ ಗರ್ಭಗುಡಿ ಹೊಸ್ಲಿಗೆ ನಾವು ಪೂಜೆ ಮಾಡಿದ್ದು ಗರ್ಭಗುಡಿ ಒಳಗ್ ಹೋಗೋಂಗಿಲ್ಲ ಹಾಗಾಗಿ ನಾವು ಹೊಸ್ಲಲ್ಲೇ ಪೂಜೆನ ಮುಗಿಸ್ಕೊಂಡ್ವಿ ಯಾವ್ದೇ ದೇವಸ್ಥಾನದಲ್ಲಿ ಅಷ್ಟೇ ಗರ್ಭಗುಡಿ ಒಳಗೆ ನಮಗೆಲ್ಲ ಅಲೂ ಇರೋದಿಲ್ಲ ಸೊ ನಾವ್ ಹೊಸ್ಲಲ್ಲೇ ಪೂಜೆ ಮಾಡ್ಕೊಂಡು ನಾವು ತಂದಂತ ಮಡ್ಲಕ್ಕಿ ಸೀರೆ ಏನೆಲ್ಲಾ ಇತ್ತು ದೇವಿಗಾರ್ ಅರ್ಪಿಸ್ಬೇಕಿತ್ತು ಸೊ ಅದನ್ನೆಲ್ಲ ಅಲ್ಲೇ ಕೊಟ್ಬಿಟ್ಟು ಸೊ ನಮ್ ದೇವ್ರ ಹತ್ರ ಬೇಟ್ಕೊಂಡು ನಂಗೆ ತುಂಬಾ ಇಷ್ಟ ಮನೆ ದೇವ್ರು ಸೊ ಜಾಸ್ತಿ ಹೆಣ್ಮಕ್ಳಿಗೆ ಬೇಗ ಹೊಲಿತಾಳಂತೆ ಕಣ್ಕುರಮ್ಮ ಸೊ ಎಲ್ರಿಗೂ ನಮ್ ಕಣ್ಕುರಮ್ಮ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡಿದಿನಿ ಅಂಡ್ ಆಲ್ಸೋ ಎಲ್ಲ ಪೂಜೆ ಎಲ್ಲ ಚೆನ್ನಾಗ್ ಆಯ್ತು ಈ ಸತಿ ನಂಗಂತೂ ಸಖತ್ ಖುಷಿ ಆಯ್ತು ಎಲ್ಲಾ ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಈ ಸತಿ ತುಂಬಾ ಪಾಸಿಟಿವ್ ವೈಬ್ಸ್ ಆಗಿ ಅಂಡ್ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆಗಳನ್ನ ಮಾಡ್ಕೊಂಡ್ ಬಂದ್ವಿ ಎಲ್ಲಾ ದೇವ್ರಗಳನ್ನ ನೋಡ್ಕೊಂಡ್ ಬಂದ್ವಿ ನಾನು ನನ್ನ 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 ಇಬ್ರುನು ಎಲ್ಲಾ ಮಂಗಳಾರತಿ ನಾವು ಒಟ್ಟಿಗ್ ಮಾಡಿ ಮಂಗಳಾರತಿ ತಗೊಂಡು ಅಂಡ್ ಅಲ್ಲಿಂದ ಹಿಂದಗಡೆ ಮಾಸ್ತಮ್ಮ ಅಂತ ಒಂದು ಟೆಂಪಲ್ ಇದೆ ಅಲ್ಲೂ ಕೂಡ ಪೂಜೆಯನ್ನ ಮುಗಿಸ್ಕೊಂಡ್ವಿ ಇದು ಕನಕೂರಮ್ಮ ಅನ್ನೋದು ಬಂಡೆ ಒಳಗಡೆ ಉದ್ಭವ ಆಗಿರೋದಂತೆ ತಾಯಿ ಸೊ ಹಾಗಾಗಿ ಅದು ಬಂಡೆಗೆ ಅಟ್ಯಾಚ್ ಆಗಿರೋ ತರನೇ ಒಂದ್ ಸ್ವಲ್ಪ ಟೆಂಪಲ್ ನ ಕಟ್ಟಿದಾರೆ ಇಲ್ಲಿ ಸೊ ಅದೆಲ್ಲಾ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲಿಂದ ನಾವು ಸಂಜೆ ಆರ್ ಗಂಟೆ ಅಷ್ಟೊತ್ತಿಗೆ ಹೊರಟವಿ ಅಂಡ್ ಒಂದ್ ಹತ್ತುವರೆ ಅಷ್ಟೊತ್ತಿಗೆ ಹತ್ತುವರೆ ಅಲ್ಲ ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಮನೆಗ್ ಬಂದ್ವಿ ಸೊ ಒಟ್ಟಿನಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಒಂಥರ ನೆಮ್ಮದಿ ಅನಿಸ್ತು ಮನೆ ದೇವರಿಗೆ ಬಂದು ಪೂಜೆ ಮಾಡಿದ್ದು ಅದರಲ್ಲೂ ನಾವು ಬಂದು ಪೂಜೆ ಮಾಡಿದ್ದು ಇನ್ನೂ ಖುಷಿ ಆಯ್ತು ಈ ಸತಿ ಸೊ ಯಾ ದಟ್ಸ್ ಇಟ್ ಟುಡೇಸ್ ವ್ಲಾಗ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಹೊರಡ್ತೀವಿ ಇನ್ನೇನು ನೈಟ್ ಜರ್ನಿ ಅಷ್ಟೇ ಅದಕ್ಕೋಸ್ಕರ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ